ಸ್ವರ್ಣಗೌರಿ ರಸಪಾಕಕ್ಕೆ ಹೊಸ ರೆಸಿಪಿ ಕಳುಹಿಸಿದವರು ಹನುಮಂತರಾಯ ದೊಡ್ಡಬಳ್ಳಾಪುರ. ಖಾದ್ಯದ ಹೆಸರು ಬೆಲ್ಲದ ಗಾರ್ಗೆ. ಸ್ವರ್ಣಗೌರಿ 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 ರಸಪಾಕ. ಬೆಲ್ಲದ ಗಾರ್ಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವರ್ಣಗೌರಿ ಗೋಧಿ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ತುರಿದ ಕೊಬ್ಬರಿ 1 ಕಪ್, ಬೆಲ್ಲ 1 ಕಪ್ ಮತ್ತು ಎಣ್ಣೆ. ಬನ್ನಿ, ಬೆಲ್ಲದ ಗಾರ್ಗೆ ಮಾಡುವ ವಿಧಾನವನ್ನು ತಿಳಿಯೋಣ. ಸ್ವರ್ಣಗೌರಿ 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 ರಸಪಾಕ. ಬೆಲ್ಲನ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಕೊಬ್ಬರಿನ ಮಿಕ್ಸಿಗೆ ಹಾಕೊಳ್ಳೋದು, ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು, ನೀರು ಹಾಕ್ಕೊಂಡು ಹದವಾಗಿ ಕಲಸ್ಕೊಳ್ಳೋದು. ಈ ಥರ ಇದು ಹದವಾಗಿ ಕಲಸ್ಕೊಂಡಿರೋ ಹಿಟ್ಟನ್ನು ಈ ಥರ ಡಿಸೈನ್ ಡಿಸೈನಾಗೆಲ್ಲ ಕಟ್ ಮಾಡಿಕೊಂಡು ಬಾಂಡ್ಲಿಲಿ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದ ನಂತರ ಹಿಂಗೆ ಎಣ್ಣೆ ಕುಡಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ರುಚಿಯಾದ ಗಾರ್ಗೆ, ಗೋಧಿ ಗಾರ್ಗೆ ರೆಡಿ. ಹನುಮಂತರಾಯ ಅವರ ವಿಶೇಷ ಖಾದ್ಯ ಬೆಲ್ಲದ ಗಾರ್ಗೆ ತಿನ್ನಲು ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಹೊಸ ತಿನಿಸುಗಳನ್ನು ಮಾಡುವ ಕಲೆ ನಿಮ್ಮಲ್ಲಿದ್ದಲ್ಲಿ ಸ್ವರ್ಣಗೌರಿ ರಸಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಲು 8904080511 ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನು ಸಂಪರ್ಕಿಸಿ. ಸ್ವರ್ಣಗೌರಿ 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 ರಸಪಾಕ.